ಸ್ನೇಹಿತರೆ ನಮಸ್ಕಾರ. ಇಂದಿನ ವಿಷಯ ಆರಂಭದಿಂದ ಅಂತ್ಯದವರೆಗಿನ ನಿರಂತರ ಪಯಣವೇ ಜೀವನ. ಅನೇಕ ಸಾಧು ಸಂತರು, ಬುದ್ಧಿಜೀವಿಗಳು, ಚಿಂತಕರು ಹೇಳಿರುವ ವಿಚಾರವನ್ನೇ ನಾವುಗಳು ಇವತ್ತು ಹೇಳ್ತಾ ಇದ್ದೇವೆ. ಏನ್ ಮಾಡ್ತೀವಿ ಅಂದ್ರೆ, ನಾವು ವಿ ಟೆಂಡ್ ಟು ಪೋಸ್ಟ್ಪೋನ್ ಥಿಂಗ್ಸ್. ಯಾವಾಗ ಖುಷಿಯಾಗಿರೋಣ, ಡಿಗ್ರಿ ಆದ್ಮೇಲೆ, ಡಿಗ್ರಿ ಆಯ್ತು ಆಮೇಲೆ ಕೆಲಸ ಸಿಕ್ಕಮೇಲೆ, ಆಮೇಲೆ ಮದುವೆ ಆದ್ಮೇಲೆ, ಮದುವೆ ಆಯ್ತು ಆಮೇಲೆ ಆ ಮಕ್ಕಳಾದ್ಮೇಲೆ, ಇಲ್ಲ ಹೆಣ್ಣು ಮಗು ಆಗಿದೆ ನೆಕ್ಸ್ಟ್ ಗಂಡು ಮಗು ಆದ್ಮೇಲೆ, ಆಮೇಲೆ ಅವ್ರ ಮಕ್ಕಳು ಓದಿಸ್ಬಾರ್ದಾ, ಓದಿಸ್ಬಿಟ್ಟಾದ್ಮೇಲೆ ಖುಷಿಯಾಗಿರೋಣ. ಅವ್ರು ಓದಿಸಾಯ್ತು, ಅವ್ರಿಗೆ ಮದುವೆ ಆಗಬಾರ್ದಾ, ಆವಾಗ ಖುಷಿ ಆಗ್ತೀವಿ. ಆಯ್ತು ಮದುವೆ ಆಯ್ತು, ಮತ್ತೆ ಅವ್ರಿಗೆ ಮದುವೆ ಆದ್ಮೇಲೆ ಮಕ್ಕಳಾಗ್ಬಾರ್ದಾ, ಮಕ್ಕಳಾಯ್ತು, ಮಕ್ಕಳು ಸ್ಕೂಲಿಗೆ ಸೇರಿಸ್ಕೋಬಾರ್ದಾ. ನಾನು ಸುಮಾರು ಜನ ನೋಡಿದ್ದೀನಿ, ಅವತ್ತವತ್ತು ಖುಷಿನ ಅನುಭವಿಸೋದು ಬಿಟ್ಟು ಅದಾದ್ಮೇಲೆ ಖುಷಿ ಅನುಭವಿಸೋಣ, ಅದಾದ್ಮೇಲೆ ಸಂತೋಷ ಪಡೋಣ ಅಂತಾರೆ. ನೋ, ಇಟ್ ಈಸ್ ನಾಟ್ ಲೈಕ್ ದಟ್. ಲೈಫ್ ಈಸ್ ಲೈಕ್ ಎ ಜರ್ನಿ, ಪಯಣ, ಪ್ರಯಾಣ, ಪ್ರತಿನಿತ್ಯಗಳು ಒಂದೊಂದು ದಿನದ ಒಂದು ಸ್ಟೇಷನ್. ಆ ಒಂದು ಸ್ಟೇಷನ್ ಪ್ರತಿದಿನ ಬಂದು ಬಂದು ನೋಡ್ತಾ ಇದ್ದೀವಿ, ದಿನಾನ ಎಣುಕ್ತಾ ಇದ್ದೀವಿ. ಆ ದಿನವನ್ನ, ಬದುಕನ್ನ ಸರಿಯಾದ ರೀತಿಯಲ್ಲಿ ಕಳೆಯೋಣ. ಸೊ ಇದರ ಅರ್ಥ ಇವೆರಡು ಎಂಡ್ ಪಾಯಿಂಟ್ ಅಂತ ನಾವೇನಾದ್ರು ತಗೊಳ್ಳೋದಾದ್ರೆ, ಓಕೆ, ಇದನ್ನ ಯಾವಾಗ ನಾವು ಹಿಂಗೆ ತಗೊಳ್ತಾ ಹೋಗ್ತೀವಿ, ಹಿಡಿತಕ್ಕೆ ತಗೊಳ್ತೀವಿ, ಓಕೆ, ಆ ಪ್ರತಿ ದಿನವೇ, ಅನುಕ್ಷಣವೇ ಏನು ಪ್ರಯಾಣ ಮಾಡ್ತಾ ಇದ್ದೀವಿ, ಆ ಪ್ರಯಾಣದಲ್ಲಿಯೇ ನಾವು ಸಂತೋಷವನ್ನ ಅನುಭವಿಸಬೇಕೇ ಹೊರತು ಅದಾದ್ಮೇಲೆ ಇದೆ ಆವಾಗ ನೋಡೋಣ ಅಂತ ತುಂಬಾ ಪೋಸ್ಟ್ಪೋನ್ ಮಾಡ್ತೀವಲ್ಲ, ಅದು ಬೇಡ. ಲೆಟ್ ಅಸ್ ಟ್ರೈ ಟು ಎಕ್ಸ್ಪೀರಿಯನ್ಸ್, ಲೆಟ್ ಅಸ್ ಟ್ರೈ ಟು ಎಂಜಾಯ್, ಓಕೆ, ದ ಎವರಿ ಮೂಮೆಂಟ್ ಅನ್ನೋದನ್ನ ಇಲ್ಲಿ ನನ್ನ ಜರ್ನಿ, ಪ್ರಯಾಣ, ನಮ್ಮ ಪ್ರತಿದಿನದ ಪ್ರಯಾಣ ಸುಖಕರವಾಗಿರಲಿ ಎಂದು ಹಾರೈಸುವ May 9, 2021 ನಮ್ಮ ಶಿಬಿರಾರ್ಥಿಗಳು ಆನ್ಲೈನ್ ವರ್ಕ್ಶಾಪ್ ನಲ್ಲಿರುವ ಸ್ನೇಹಿತರು ಏನ್ ಹೇಳ್ತಾರೆ ಇದ್ರ ಬಗ್ಗೆ ಕೇಳೋಣ. ಪ್ರಿಯಾಂಕ್ ಹೇಳಿ. ಬ್ಯೂಟಿಫುಲ್ ಡೇ ಫ್ರೆಂಡ್ಸ್. ಸೊ ಇವತ್ತಿನ ಟಾಪಿಕ್ ಆರಂಭದಿಂದ ಅಂತ್ಯದವರೆಗಿನ ನಿರಂತರ ಪಯಣವೇ ಜೀವನ. JP ಸರ್ ಹೇಳಿದಾಗೇನೆ, ಲೈಫ್ ಈಸ್ ಎ ಜರ್ನಿ ವಿತ್ ಪ್ರಾಬ್ಲಮ್ಸ್ ಟು ಸಾಲ್ವ್ ಅಂಡ್ ಲೆಸನ್ಸ್ ಟು ಲರ್ನ್, ಬಟ್ ಮೋಸ್ಟ್ ಆಫ್ ಆಲ್ ಎಕ್ಸ್ಪೀರಿಯನ್ಸಸ್ ಟು ಎಂಜಾಯ್. ಅಂದ್ರೆ ನಮಗೆ ಲೈಫ್ ನಲ್ಲಿ ತುಂಬಾ ಕಷ್ಟಗಳು ಬರುತ್ತೆ, ಹಾಗೆ ತುಂಬಾ ಪಾಠಗಳನ್ನು ಕಲಿತೀವಿ. ಆದ್ರೆ ಇದಕ್ಕಿಂತ ಪ್ರಮುಖ ಪಾತ್ರ ವಹಿಸೋದು ನಾವು ಅನುಕ್ಷಣವನ್ನ ಅನುಭವಿಸ್ಬೇಕು ಅಂತ ಹೇಳಿ, ಆ ಎಲ್ಲಾ ಎಕ್ಸ್ಪೀರಿಯನ್ಸ್ ನಾವು ಎಂಜಾಯ್ ಮಾಡ್ಬೇಕು ಅಂತ ಹೇಳಿ. ಹಾಗೇನೆ ನಾವು ಯುಗಾದಿ ಹಬ್ಬದಲ್ಲಿ ನಾವು ಯಾಕೆ ಬೇವು ಬೆಲ್ಲನ ತಿಂತೀವಿ ಅಂದ್ರೆ, ನಾವು ಸುಖ ದುಃಖ ಸಮಾನವಾಗಿ ಬರ್ಲಿ, ಅದನ್ನ ಹಂಚ್ಕೊಳ್ಳೋಣ, ಈ ಪ್ರತಿ ಪೂರ್ತಿ ವರ್ಷ ಅದನ್ನ ಸಮಾನವಾಗಿ ಫೇಸ್ ಮಾಡೋಣ ಅಂತ ಒಂದು ಕಾನ್ಸೆಪ್ಟ್ ನಲ್ಲಿ ಅದನ್ನ ಮಾಡಿರೋದು. ಹಾಗೆ ಒಂದು ಕನ್ನಡ ಚಿತ್ರದಲ್ಲಿ ಒಂದು ಹಾಡಿದೆ, ಅದೇನು ಅಂತ ಅಂದ್ರೆ, ಏನೇ ಆಗಲಿ ಮುಂದೆ ಸಾಗು ನೀ ಅಂತ. ಅಂದ್ರೆ ಲೈಫ್ ಈಸ್ ಲೈಕ್ ಎ ECG ಮೆಷಿನ್ ಇದ್ದಾಗೆ, ಅದೊಂಥರ ರೋಲರ್ ಕೋಸ್ಟರ್. ECG ಮೆಷಿನ್ ನೋಡಿರ್ಬೋದು ನೀವು, ಆ ಜಿಗ್ಜಾಗ್ ಅಲ್ಲಿ ಇರುತ್ತೆ. ಸೊ ಲೈಫ್ ಯಾವತ್ತು ಫ್ಲಾಟ್ ಆಗಿರೋದಿಲ್ಲ, ಕಷ್ಟ ಸುಖ ಎಲ್ಲ ಬಂದೇ ಬರುತ್ತೆ, ಅದನ್ನ ನಾವು ಫೇಸ್ ಮಾಡ್ಬೇಕು. ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಯುವರಾಜ್ ಸಿಂಗ್ ಹೇಳ್ಬೋದು. ನಾವು ನಿಮಗಾಗೆ ನಿಮ್ಗೆ ಗೊತ್ತಿರೋ ಹಾಗೆ, ನಾವು ಭಾರತ ದೇಶ 1982 ವರ್ಲ್ಡ್ ಕಪ್ ಗೆದ್ದಿದ್ದು, ಅದಾದ ನಂತರ ಗೆದ್ದಿದ್ದು 2011. 2011 ಆ ಕಪ್ಪನ್ನ ಗೆಲ್ಲೋದಕ್ಕೆ ಪ್ರಮುಖ ಪಾತ್ರ ವಹಿಸಿದ್ದು ಯುವರಾಜ್ ಸಿಂಗ್. ಅವರು ಮ್ಯಾನ್ ಆಫ್ ದ ಸಿರೀಸ್ ಸಹ ಪ್ರಶಸ್ತಿಯನ್ನು ಸಹ ತೆಗೆದುಕೊಂಡ್ರು. ಸೊ ಅವಾಗ ಅವರು ಉತ್ತುಂಗದಲ್ಲಿದ್ದರು. ಅದಾಗಿ ವರ್ಲ್ಡ್ ಕಪ್ ಗೆದ್ದಾಗಿ 2 ತಿಂಗಳಿನಲ್ಲೇ ಅವರಿಗೆ ಒಂದು ಕ್ಯಾನ್ಸರ್ ಇದೆ ಅಂತ ಗೊತ್ತಾಯ್ತು. ಸೊ ಆ ಲೈಫ್ ನೋಡಿ, ಅದು ಒಂದು ಏರಿಳಿತ ಹೇಗಿರುತ್ತೆ ಅಂದ್ರೆ, ಒಂದು ಉತ್ತುಂಗಕ್ಕೆ ಏರಿದ್ರು, ಅದಾಗಿ 2 ತಿಂಗಳಿಗೆ ಅವ್ರ ಕ್ಯಾನ್ಸರ್ ಅಂತ ಗೊತ್ತಾಯ್ತು. ಸೊ ಅದಕ್ಕೆ ಬಟ್ ಅವರು ಅದಕ್ಕೆ ಕುಗ್ಲಿಲ್ಲ, ಅವ್ರು ಅದಕ್ಕೆ ಟ್ರೀಟ್ಮೆಂಟ್ ತಗೊಂಡ್ರು, ಆ ಕ್ಯಾನ್ಸರ್ ಅನ್ನ ಸಹ ಗೆದ್ರು. ಆ ನಂತರ ಮತ್ತೆ ಭಾರತ ದೇಶಕ್ಕೆ ಆಡಿದ್ರು. ಇತ್ತೀಚೆಗೆ 2019 ಅವರು ರಿಟೈರ್ ಆದ್ರು. ಹಾಗೇನೆ ಅವರು UV CAN ಅಂತ ಒಂದು ಆರ್ಗನೈಸೇಷನ್ ಸಹ ಮಾಡಿ ಅವರು ಕ್ಯಾನ್ಸರ್ ಪೇಷಂಟ್ಸ್ ಸಹ ಹೆಲ್ಪ್ ಮಾಡಿ ಒಂದು ಮುಂದೆ ಬಂದ್ರು. ಅವರು ಅಲ್ಲಿಗೆ ಜೀವನ ಅಂತ್ಯ ಆಯ್ತು ಅಂತ ಹೇಳಿ ಅಲ್ಲಿಗೆ ಕೂರ್ಲಿಲ್ಲ. ಹಾಗೇನೆ ಕೆಲವ್ರು ಏನ್ ಮಾಡ್ತಾರೆ, ಏನಾರು ಒಂದು ಸಾಧನೆ ಮಾಡಿದ ತಕ್ಷಣ ಇಷ್ಟೇ ಸಾಕು ಅಂತ ಒಂದು ಮನಸ್ಥಿತಿಗೆ ಬಂದ್ಬಿಡ್ತಾರೆ. ನಾವು ಅವಾಗ ಏನ್ ಮಾಡ್ಬೇಕಂದ್ರೆ, ಒಂದು ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಂನ ನಮ್ಮಲ್ಲಿ ನಾವು ಅಳವಡಿಸ್ಕೊಂಡು ಕಾಂಪ್ಲಸೆನ್ಸಿ ಬರದೇ ಇರೋ ತರ
ನಾವು ಜೀವನವನ್ನ ನಡೆಸಬೇಕಾಗತ್ತೆ. ಸೊ ನಾವು ಯಾವಾಗಲೂ ನಾವು ಜೀವನದಲ್ಲಿ ವಾಟ್ ನೆಕ್ಸ್ಟ್ ಅಂತ ಕೇಳ್ಕೋಬೇಕು. ಏನೇ ಬಂದ್ರು ವಾಟ್ ನೆಕ್ಸ್ಟ್ ಅಂತ ಕೇಳಿ ನಾವು ಮುಂದೆ ಸಾಕ್ಬೇಕಾಗತ್ತೆ. ಸೊ ಹಾಗಾಗಿ ನಾನು ಆರಂಭದಿಂದ ಅಂತ್ಯದವರೆಗಿನ ನಿರಂತರ ಪಯಣವೇ ಜೀವನ, ಲೈಫ್ ಇಸ್ ಎ ಜರ್ನಿ. ಸೊ ನಾವು ಇದನ್ನ ಅನುಕ್ಷಣ ಅನುಭವಿಸಬೇಕು ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ ಸರ್. ಥ್ಯಾಂಕ್ ಯು ವೆರಿ ಮಚ್ ಪ್ರಿಯಾಂಕ್. ನಾವು ಚಂಗಲ್ ರಾಯ್ದಿ ಏನ್ ಹೇಳ್ತಾರೆ ಕರುಣ. ಎಸ್ ಚಂಗಲ್ ರಾಯ್ರೆ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಈ ಆರಂಭ ಅಂತ ಹೇಳಿದ್ರೆ ನಾವು ಡೇಟ್ ಆಫ್ ಬರ್ತ್, ಅಂತ್ಯ ಅಂತ ಹೇಳಿದ್ರೆ ಡೇಟ್ ಆಫ್ ಡೆತ್ ಅಂತ ಇಟ್ಕೋಬಹುದು. ಇದು ಡಿಒಬಿ ಡಿಒಡಿ ಅಂತ ಕಾನ್ಸೆಪ್ಟ್ ಅಂತ ನನಗೆ ಅರ್ಥ ಆಗುತ್ತೆ. ಟ್ರೈನ್ ಜರ್ನಿ, ಈ ಟ್ರೈನ್ ಜರ್ನಿಯಲ್ಲಿ ನಾವು ಹೋಗುವಾಗ ನಾವು ಒಂದು ತಂದೆ ತಾಯಿ ಇರ್ತಾರೆ, ಅವ್ರ ಜೊತೆಗೆ ನಾವು ಹತ್ತೀವಿ. ಕೆಲವು ದಿವಸ ಆದ್ಮೇಲೆ ಮದುವೆ ಆಗುತ್ತೆ, ನಮ್ಗೆ ಸಂಸಾರ ಶುರುವಾಗುತ್ತೆ, ಮಕ್ಕಳು ಬರ್ತಾರೆ, ಸ್ನೇಹಿತರು ಬರ್ತಾರೆ, ಹೀಗೆ ಕೆಲವರು ಜೊತೆಗೆ ಆಗ್ತಾರೆ. ಆದ್ರೆ ಈಗ ಜರ್ನಿ ನಡೀತಾ ಇರುವಾಗ ತಂದೆ ತಾಯಿ ತೀರ್ಕೊಂತಾರೆ, ವಯಸ್ಸಾಯ್ತು ತೀರ್ಕೊಂತಾರೆ, ಆದ್ರೆ ನಾವು ಜರ್ನಿನ ಕಂಟಿನ್ಯೂ ಮಾಡ್ತಾನೆ ಇರ್ತೀವಿ. ಹೀಗೆ ಪ್ರತಿ ನಾವು ಹುಟ್ಟಿದಾಗಲಿಂದ ಕೊನೆಯವರೆಗೂ ಈ ಜರ್ನಿಯಲ್ಲಿ ಕೆಲವರು ಬರ್ತಾರೆ, ಕೆಲವರು ಇಳಿತಾರೆ, ಕೆಲವರು ಹತ್ತಾರೆ. ಈ ತರ ನಿರಂತರವಾಗಿ ಒಂದು ಪ್ರಯಾಣ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಈ ಯಾರ್ಯಾರ್ದು ಆ ಸ್ಟೇಷನ್ ಬರುತ್ತೋ ಅವ್ರು ಇಳಿತಾರೆ, ಕೆಲವರು ಹತ್ತಾರೆ. ಆ ತರ ಅಂತ ನಾವು ಪ್ರಯಾಣಕ್ಕೆ ನಾವು ಟ್ರೈನ್ ಜರ್ನಿಗೆ ಕಂಪೇರ್ ಮಾಡ್ಕೋಬಹುದು. ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಅದೇ ತರಹ ಕಷ್ಟಗಳು ಬರುತ್ತವೆ, ಸುಖಗಳು ಬರುತ್ತವೆ. ಕಷ್ಟಗಳು ಬಂದಾಗ ನಾವು ಕುಗ್ಗದೆ, ಸಂತೋಷ ಬಂದಾಗ ಹಿಗ್ಗದೆ, ಸಮತೋಲನದಿಂದ ಇರಬೇಕು ಅಂತ ಹೇಳಿಕ್ಕೆ ಬಯಸ್ತೇನೆ. ಮತ್ತೆ ಸ್ನೇಹಿತರೆ, ನಾನು ಒಂದು ಉದಾಹರಣೆ ಕೊಡ್ತೀನಿ. ಈಗ ಒಂದು ಪಾಂಡ್ನಲ್ಲಿ ನಾವು ಸ್ವಿಮ್ ಮಾಡ್ತಾ ಇರ್ತೀವಿ, ನೀರ್ ಬರ್ತಾ ಇರ್ತದೆ ಅಂತ ಇಟ್ಕೊಳ್ಳಿ. ನಾವು ಸ್ವಿಮ್ ಮಾಡ್ತಾ ಇರ್ತೀವಿ, ನಾವು ಹೊರಗಡೆ ಬರ್ಬೇಕು ಅಂತ ನಾವು ಸ್ವಿಮ್ ಮಾಡ್ತಾ ಇರ್ತೀವಿ. ಅದೇ ನಮ್ಮ ಜೀವನದಲ್ಲಿ ನಾವು ಸ್ವಿಮ್ ಮಾಡ್ತಾನೇ ಇರ್ಬೇಕು. ನೀವು ಸ್ವಿಮ್ ಮಾಡಲ್ಲ ಅಂತ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಒಳಗಡೆ ಹೊರಟೋಗ್ತೀರಾ, ಅಂದ್ರೆ ಕೆಳಗಡೆ ಹೊರಟೋಗ್ತೀವಿ, ನಾವು ಮೇಲಕ್ ಬರಕ್ ಆಗಲ್ಲ. ಆದ್ರಿಂದ ಇದು ನಿರಂತರ ಪ್ರಯಾಣ ಇದು. ಆದ್ದರಿಂದ ನಾವು ಪ್ರತಿ ಜೀವನದಲ್ಲಿ ನಾವು ಒಂದು ಅನುಕ್ಷಣ ಅನುಭವಿಸಬೇಕು. ಮತ್ತೆ ನಾವು ಬೆಳಗ್ಗೆ ಇರ್ತೀವೋ ಇಲ್ವೋ ನಮ್ಗೆ ಗೊತ್ತಿಲ್ಲ. ಆದ್ರಿಂದ ಇವತ್ತಿಂದ ಇವತ್ತೇ ಅನ್ನೋದು ಅನ್ಬೇಕು. ನಾಳೆ ಬಾ ನಾಳೆ ಅನ್ನೋದನ್ನ ನಾವು ಮುಂದೂಡೋದಕ್ಕೂ ನಮ್ಮಲ್ಲಿ ಇರಬಾರ್ದು. ಆದ್ದರಿಂದ ಸಕಾರಾತ್ಮಕ ಮನೋಭಾವ, ಕಾನ್ಫಿಡೆನ್ಸು, ಮತ್ತೆ ನಮ್ಮಲ್ಲಿ ಆ ದಿನದ ಕೆಲಸಗಳನ್ನು ಆವತ್ತೇ ಮಾಡುವುದು ಬಹಳ ಮುಖ್ಯ ಅಂತ ಹೇಳಲಿಕ್ಕೆ ಬಯಸ್ತೀನಿ. ನಮಸ್ಕಾರ. ಇನ್ನು ಮುಂದೆ ಶಂಕರ್ ಏನ್ ಹೇಳ್ತಾರೆ ಕೇಳೋಣ. ಎಸ್ ಶಂಕರ್ ತಮ್ಮ ಅನಿಸಿಕೆನ ತಿಳಿಸ್ಬೇಕು ಅಂತ ವಿನಂತಿ ಮಾಡ್ತೇನೆ. ಎಸ್ ಶಂಕರ್ ನಮಸ್ಕಾರ. ಇದು ಮೊದಲೇ ಹೇಳ್ದಂಗೆ ಬರ್ತ್ ಡೆತ್, ಇದರಲ್ಲಿ ವೇರಿಯಸ್ ಸ್ಟೇಜಸ್ ಆಫ್ ಲೈಫ್ ಇದೆ. ಇದರಲ್ಲಿ ಚೈಲ್ಡ್ಹುಡ್ ಇಂದ ಹಿಡಿದು ಮತ್ತೆ ಸ್ಟೂಡೆಂಟ್ ಲೈಫ್, ಟೀಚರ್ಸ್ ಲೈಫ್, ಇನ್ ಎಜುಕೇಷನ್, ಜಾಬ್, ಫ್ಯಾಮಿಲಿ, ಎವ್ರಿಥಿಂಗ್ ವಿಲ್ ಕಮ್. ಸೊ ಎವ್ರಿ ಸ್ಟೇಜ್ ವಿಲ್ ಹ್ಯಾವ್ ಒನ್ ಆರ್ ದ ಅದರ್ ಇಶ್ಯೂಸ್ ಟು ಕೋಪ್ ಅಪ್ ಅಂಡ್ ಮೇಕ್ ಅಪ್ ವಿತ್ ಇಟ್. ಸೊ ಡಿಫಿಕಲ್ಟೀಸ್ ವಿಲ್ ಬಿ ದೇ ಅಟ್ ಎವ್ರಿ ಸ್ಟೇಜ್. And we have to plan and execute the things accordingly to achieve the desired result. Yes, sir. Thank you. Anand, ye neltare. Anand. Okay. Yes, sir. Ellarigu namaskara. Aarambhadinda antyavade varege nirantara prayanave jeevana. Idara artha enagabodu andre naavu yavado ondu hosa kelasavanna tagota irthivi. Aa kelasa maduvaga ಆರಂಭದಲ್ಲಿ ಪ್ರತಿಯೊಬ್ಬರು ನಮ್ಗೆ ಅದರ ನೋಡಿ ಈಳಾಸ್ಬೋದು, ಆದ್ರೆ ನಮಗೆ ಗೊತ್ತಿರ್ಬೇಕು ಅದ್ರ ಅಂತ್ಯ ಏನಾಗುತ್ತೆ ಅಂತ. ಅವರು ಈಳಾಸಿದ್ರೆ ಅವರಿಗೆ ಅದು ಆಗ್ತಾ ಇರ್ಬೋದು, ಬಟ್ ಅದರ ಅಂತ್ಯ ನಮಗೆ ಏನಾಗುತ್ತೆ ಅನ್ನೋದನ್ನ ಪೂರ್ಣ ನಮಗಿದ್ದರೆ ನಾವು ಅದರಲ್ಲಿ ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ. ಎಸ್, ನಾನು ಯಾವಾಗ್ಲೂ ಹೇಳ್ತಾ ಇರ್ತೇನೆ, ವಿ ಹ್ಯಾವ್ ಟು ಕೀಪ್ ಎಂಡ್ ಇನ್ ಮೈಂಡ್ ಅಂತ. ಸೊ ಎಂಡ್ ಏನು ಅಂತ ಗೊತ್ತಿದೆ ನಮ್ಗೆ ಎಲ್ಲರಿಗೂ ಅದು ಪಕ್ಕ. ಆದ್ರೆ ಆವಾಗ ನಮ್ಗೆ ಆ ಕ್ಲಾರಿಟಿ ಜಾಸ್ತಿ ಆಗುತ್ತೆ ಅನ್ನೋ ಮಾತನ್ನ ತಾವು ತುಂಬಾ ಚೆನ್ನಾಗಿ ಹೇಳಿದ್ರಿ. ಈಗ ಹನುಮೇಶ್ ಬಂಡಿ ಅವರು ಏನ್ ಹೇಳ್ತಾರೆ ನೋಡೋಣ. ಎಸ್ ಹನುಮೇಶ್, ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಾವು ಹೇಳಿ. ಎಸ್ ಹನುಮೇಶ್. ಸರ್, ಬ್ಯೂಟಿಫುಲ್ ಡೇ ಸರ್. ಆರಂಭದಿಂದ ಅಂತ್ಯದವರೆಗೆ ಇದು ಲೈಫ್ ಅನ್ನುವಂಥದ್ದು ಒಂದು ಪ್ರವಾಸ. ಈ ಜರ್ನಿಯಲ್ಲಿ ಅನೇಕ ಅನುಭವಗಳು ಸಿಗ್ತವೆ. ಯಾವುದೇ ವಿಶ್ವವಿದ್ಯಾಲಯ ಕಲಿಸಿದಂಥ ಪಾಠವನ್ನು ಕಲಿಸುವಂಥದ್ದು ಅನುಭವ ಮಾತ್ರ. ಅನುಭವದಿಂದ ಕಲಿತಂಥ ಪಾಠದಿಂದ ನಾವು ಒಳ್ಳೆಯ ರೀತಿಯಲ್ಲಿ ಬದುಕಬೇಕು, ಹಾಗೂ ಪ್ರತಿ ಕ್ಷಣವನ್ನು ಸಹ ನಾವು ಸಂತೋಷದಿಂದ ಅನುಭವಿಸ್ಬೇಕು. ನಾವು ನಾಳೆ ನಾವು ಇವತ್ತಿನ ನಾಳೆನ ನಾವು ಆರಾಮಾಗಿದ್ರಾಯ್ತು, ಇವತ್ತು ಮಕ್ಕಳ ಎಜುಕೇಷನ್ ಮುಗಲಿ, ಮಕ್ಕಳಾಗಲಿ, ಮೊಮ್ಮಕ್ಕಳಾಗಲಿ, ಈ ಥರ ನಾವು ಮುಂದಿನ ದಿನಗಳನ್ನು ಸಂತೋಷವಾಗಿ ಅನ್ಬೇಕಂತಂದ್ರೆ ಅವಾಗ ನಾವು ಅಂತ್ಯದ ದಿನಗಳಿಗೆ ಬಂದು ನಿಂತ್ಬಿಟ್ಟಿರ್ತೀವಿ. ಯಾವುದೇ ಸುಖ ಶಾಂತಿಯನ್ನು ಅನುಭವಿಸೋದಕ್ಕೆ ಅಲ್ಲಿ ಮುಂದಿನ ದಿನಗಳೇ ಉಳಿದಿರಲ್ಲ ಅಂತ ನನಗೆ ಅನಿಸ್ತದೆ ಸರ್. ಎಸ್ ಅನುಮೇಶ್, ಯು ಆರ್ ಕರೆಕ್ಟ್. ಈಗ ನಮ್ಮ ಬಾಬು ಅವರು ಏನ್ ಹೇಳ್ತಾರೆ ಕೇಳೋಣ. ಎಸ್ ಬಾಬು. ಸರ್ ಎಲ್ಲರಿಗೂ ನಮಸ್ಕಾರ. ಆರಂಭ, ನಾವು ಆರಂಭ ಹೇಗ್ ಸ್ಟಾರ್ಟ್ ಮಾಡ್ಬೇಕು? ಪ್ರತಿದಿನ ನಾವು ಸಂತೋಷವಾಗಿ ಸ್ಟಾರ್ಟ್ ಮಾಡ್ಬೇಕು. ಆ ಕ್ಷಣವನ್ನು ನಾವು ಪ್ರತಿದಿನ ಅಂತ್ಯದವರೆಗೂ ಹೋಗ್ಬೇಕು ಅಂತಂದ್ರೆ
ನಮ್ಮ ಹಂತ ಹಂತವಾಗಿ ನಾವು ಮಾಡುವಂತ ಕೆಲಸಗಳನ್ನ ಸರಿಯಾಗಿ ನಾವು ಮಾಡ್ತಾ ಹೋಗ್ತಿದ್ರೆ ನಮಗೆ ಒಳ್ಳೆ ಪಯಣ ಆಗುತ್ತೆ. ಇಲ್ಲಿದ್ರೆ ಅದು ಒಂಥರ ನರಕದ ತರ ಅನ್ಸುತ್ತೆ. ನಾವು ಹೆಂಗ್ ಬೇಕೋ ಹಂಗ್ ಮಾಡ್ಕೊಳೋದು ಅದನ್ನ. ಸೊ ಹಾಗಾಗಿ ಯಾವಾಗ್ಲೂ ಸಂತೋಷವಾಗಿ ಮಾಡ್ಬೇಕು ಅಂತ ಹೇಳ್ತಾ ನಾನು ಮುಗಿಸ್ತೀನಿ. ಎಸ್, ಥ್ಯಾಂಕ್ ಯು ಬಾಬು. ಈಗ ವೆಂಕಟೇಶ್ ಏನ್ ಹೇಳ್ತಾರೆ ಕೇಳೋಣ. ಎಸ್ ವೆಂಕಟೇಶ್, ನಮಸ್ಕಾರ. ಸರಿ, ಎಲ್ಲರಿಗೂ ನಮಸ್ಕಾರ. ಆರಂಭದಿಂದ ಅಂತ್ಯದವರೆಗೆ ಪಯಣವೇ, ನಿರಂತರ ಪಯಣವೇ ಜೀವನ. ಪ್ರತಿಯೊಬ್ಬ ಮನುಷ್ಯನು ಹುಟ್ಟಿದ ಆರಂಭದಿಂದ ಒಂದು ಏನೋ ಒಂದು 14-15 ವರ್ಷದವರೆಗೆ ಒಂದು ಬುದ್ಧಿ ಅಂತ ಬಂದ ಮೇಲೆ ಒಳ್ಳೆ ರೀತಿಯಿಂದ ಜೀವನ ನಡೆಸ್ಕೊಂಡು ಹೇಗಿದ್ರು ಜೀವನ ಕಳೆದೋಗುತ್ತೆ. ನಾವು ಯಾವುದೇ ರೀತಿಯಿಂದ ಇದ್ರೂ ಜೀವನ ಅನ್ನೋದು, ಆಯುಷ್ ಅನ್ನೋದು ಮುಗಿದೋಗುತ್ತೆ. ಬಟ್ ಏನಂದ್ರೆ ಆ ಬುದ್ಧಿ ಬಂದಾರಬ್ಬಿದ್ದಿಂದ ಒಳ್ಳೆ ರೀತಿಯಿಂದ ಆ ದಿನಗಳನ್ನ ಸಂತೋಷವಾಗಿ ಕಳ್ಕೊಂಡು ನಾವು ಏನೇ ಸಾಧನೆ ಮಾಡೋದು ಇದ್ರೇನು ಅದನ್ನ ಆ ದಿನಗಳಲ್ಲಿ ಸಾಧನೆ ಮಾಡ್ಕೊಂಡು ಹೋದ್ರೆ ಅದೇ ಒಂದು ಜೀವನ, ಒಂದು ಜೀವನದ ಕೊನೆಯಲ್ಲಿ ಒಂದು ನಮ್ಗೆ ಒಂದು ಪರಿಪೂರ್ಣತೆ ಸಿಗುತ್ತೆ ಅನ್ನೋದು ನನ್ನ ಉದ್ದೇಶ ಸರ್. ಎಲ್ಲರಿಗೂ ನಮಸ್ಕಾರ. ಎಸ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಈಗ ಲೋಕೇಶ್ ಏನ್ ಹೇಳ್ತಾರೆ ನೋಡೋಣ. ಎಸ್ ಲೋಕೇಶ್, ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಆರಂಭದಿಂದ ಅಂತಿದ್ದು ನಿರಂತರ ಪ್ರಯಾಣವೇ ಜೀವನ. ಇದು ಒಂದು ಒಳ್ಳೆ ಟಾಪಿಕ್. ಇದು ನಮ್ಮ ಜೀವನ ಏನು ಅಂತಂದ್ರೆ ಹರಿಯೋ ನೀರ್ ತರ ಇರ್ಬೇಕು ಅಂತ ಹೇಳ್ಬೋದು. ಅಂದ್ರೆ ನಮ್ಮ ಬಾಲ್ಯದಲ್ಲಿ ನಾವು ಗುರುಗಳಿಂದ ಒಂದು ಮಾರ್ಗದರ್ಶನ ಪಡಿತೀವಿ, ಮತ್ತೆ ನಮ್ಮ ತಂದೆ ತಾಯಿಯಿಂದ ಮಾರ್ಗದರ್ಶನ ಪಡಿತೀವಿ, ಮತ್ತೆ ಅದಾದ್ಮೇಲೆ ನಾವು ಕೆಲ್ಸಕ್ಕೆ ಸೇರಿದಾಗ ಹಿರಿಯರಿಂದ ಮಾರ್ಗದರ್ಶನ ಪಡಿತೀವಿ. ಹಿಂಗೆ ನಮ್ಮ ಜೀವನದಲ್ಲಿ ಕೆಲವು ದಿನಗಳಲ್ಲಿ ಕೆಲವು ಸ್ನೇಹಿತರು ಬರ್ತಾರೆ ಹೋಗ್ತಾರೆ. ಅಂದ್ರೆ ನಮ್ಮ ನಮ್ಮಲ್ಲಿ ತಾಳ್ಮೆ ಬಹುಮುಖ್ಯ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ತಾಳ್ಮೆ ಮತ್ತೆ ಸಮಯ ಪ್ರತಿದಿನವೂ ನಮ್ಗೆ ಹೆಚ್ಚಿನ ಪಾಠ ಕಲಿಸ್ತದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್ ಲೋಕೇಶ್, ಥ್ಯಾಂಕ್ ಯು. ಇಲ್ಲಿರುವ ನಮ್ಮ ಎಲ್ಲ ಸ್ನೇಹಿತರು ತುಂಬಾ ಚೆನ್ನಾಗಿ ಸೊಗಸಾಗಿ ಅವರ ಅನುಭವವನ್ನ, ಅನಿಸಿಕೆಯನ್ನ ಹಂಚಿಕೊಂಡಿದ್ದೀರಿ. ಹೀಗಾಗಿ ನಿಮ್ಮೆಲ್ಲರ ಅನುಭವಗಳನ್ನ ಹಂಚಿಕೊಂಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳನ್ನ ಸಲ್ಲಿಸ್ತಾ, ಯೂಟ್ಯೂಬ್ ನೋಡ್ತಾ ಇರುವಂತಹ ವೀಕ್ಷಕರು ನಿಮ್ಗೇನ್ ಅನ್ನಿಸ್ತು, ನಿಮ್ಮ ಕಾಮೆಂಟ್ ಅನ್ನು ಕೂಡ ಇಲ್ಲಿ ಡಾಕ್ಯುಮೆಂಟ್ ಮಾಡಿ ನಾವು ಗಮನಿಸ್ತೇವೆ, ಪ್ರತಿಕ್ರಿಯೆಯನ್ನ ನೀಡ್ತೇವೆ. ಲೈಕ್ ಮಾಡಿ, ಶೇರ್ ಮಾಡಿ 4-5 ಜನಕ್ಕೆ. ಜಯಪ್ರಕಾಶ್ ನಾಗತಿಹಳ್ಳಿ ಹಾಗೂ ಬಿಸ್ನೆಸ್ ರಿಸ್ಟೀಕರ್ಸ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ.